ಪಾತಾ ಭಾರತೀಯ ಜನತಾ ಪಬ್ಲಿಕ್ ಧನ್ಯವಾದ ಹೇಳ್ತೀನಿ. ಸುಮಾರು ನಾನು ಮೂರು ಸಲ ಸೋತು ಈಗ ಅಧ್ಯಕ್ಷರಾಗಿದ್ದೀನಿ ಅನ್ನೋದು ನನಗೆ ಹೆಮ್ಮೆ. ಆದರೆ ಎಮ್ ಎಲ್ ಎ ಅವರು, ನಮ್ಮ ಪಂಚಾಯತಿ ಸದಸ್ಯರುಗಳು, ನಮ್ಮ ಡಾಕ್ಟರ್ ಉದ್ದಣ್ಣಯ್ಯವರು, ರಾಮಕೃಷ್ಣಪ್ಪವರು, ನಮ್ಮ ತಿಮ್ಮಕ್ಕ ಉದ್ದಣ್ಣಯ್ಯವರು ಸೀನಿಯರ್, ಅವರಾಗಬೇಕಾಯಿತು, ನನ್ನ ಬಿಟ್ಕೊಟ್ಟಿದ್ದಾರೆ, ಅವ್ರಿಗೊಂದು ನಂದು ಕೃತಜ್ಞತೆಗಳು ಹೇಳ್ತೀನಿ. ಇಷ್ಟೇಳಿ ನನ್ನ ಮಾತು. ಅವ್ರಿಗೆ ನಾನು ಯಾವತ್ತೂ ಅವ್ರ ಋಣಿ ಇರುತ್ತೀನಿ. ಆಮೇಲೆ ನನ್ನ ಗ್ರಾಮದ ಜನತೆಗೆ ಋಣಿ ಇರ್ತೀನಿ. ನಮ್ಮ ಬಿ ಜೆ ಪಿ ಲೀಡ್ರಿಗೆ ಗಳು ತುಂಬ ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಹುಡುಗರುಗಳು ಎಲ್ಲರೂ ತುಂಬ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ನಾನು ಋಣಿ ಇರ್ತೀನಿ. ನನಗೆ ಹೇಳಬೇಕು ಅಂದರೆ, ನನಗೆ ನನ್ನ ಹುಡುಗರುಗಳು ಇದ್ದಾರೆ, ನಮ್ಮ ಸತೀಶ್ ಕುಮಾರಿ ಆಗಲಿ, ಆನಂದ್ ಆಗಲಿ, ಪ್ರಕಾಶ್ ಗೌಡ್ರಿ ಆಗಲಿ, ಅವರು ನನ್ನ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಯಾಕೇಳ, ಈಗ ನಾನೊಬ್ಬಳೆ ಫೈಟ್ ಮಾಡಿದ್ರೆ ಕೋರಮ್ ಇಲ್ದಿರ ನಾನು ಸೋತ್ಬೋದು, ಆದರೆ ಅವರು ನನಗೆ ಬೆನ್ನೆಲುಬಾಗಿ ಅವ್ರು ನಿಂತ್ಕೊಂಡು ನಂಗೆ ಸಹಕಾರ ಕೊಟ್ಟಿದ್ದಾರೆ. 20 ಜನ ಮೆಂಬರೂ ನಂಗೆ ಸಹಕಾರ ಕೊಟ್ಟಿದ್ದಾರೆ. ಇವರು ನನ್ನ ಹಿಂದೆ ಯಾವಾಗಲೂ 2.5 ವರ್ಷ, ಈಗ 3 ವರ್ಷ ಆಯಿತು, ಇವ್ರು 4 ವರ್ಷ ನನ್ನ ಹಿಂದೆ ಸಹಕರಿಸಿದ್ದಾರೆ. ಅವತ್ತು ಹೆಂಗೆ ಮಾತು ಕೊಟ್ಟಿದ್ರು ನನಗೆ, ಅದೇ ಪ್ರಕಾರ ಅವ್ರು 4 ವರ್ಷನೂ ನನ್ನ ಹಿಂದೆ ಈಗ ಇಲ್ಲಿ ತನಕ ಇದ್ದರು, ಮುಂದಕ್ಕೂ ಇರ್ತಾರೆ. ನಂದೇನು ಅಲ್ಲಿ ಅಭಿವೃದ್ಧಿ ಕೆಲಸ ಸರಿ ಸಮಾನವಾಗಿ ಅನಿಸ್ತೀನಿ. ನಾನು ಯಾರಿಗೂ ನನ್ನ ಕೋರಮ್ಮು, ನನ್ನ ಜನ, ನನ್ನ ಇದರಲ್ಲಿ ಇದು ಮಾಡಿದೆ ಅನ್ನೋದು ನನಗೆ ಆ ಅನುಭವ ಬೇಡ. ನನಗೆ 20 ಜನ ಧನ್ಯವಾದಗಳು. ಏನು ಸುಮಾರು ನಾನು 20 ವರ್ಷದಿಂದ ನಾನು ಬಿ ಜೆ ಪಿಗೆ ಹೋರಾಟ ಮಾಡ್ಕೊಂಡೆ ಬಂದೆ. ಸ್ತ್ರೀಶಕ್ತಿ ಸಂಘಗಳು ಸಂಘಟನೆಯಲ್ಲಿ ತುಂಬ ಇದು ಮಾಡಿದ್ದೀನಿ. ನಾನು ಅವ್ರಿಗೆ ನಾನು ಋಣಿ ಇರ್ತೀನಿ. ಯಾವುದೇ ಕಾರಣಕ್ಕೂ ನಾನು ಆ ಪಕ್ಷ ಈ ಪಕ್ಷ ಬಿಟ್ಟೋಗೋಳಲ್ಲ. ಎಷ್ಟೋ ದುಡ್ಡಿನ ಅಂಬವ ಒಡ್ಡಿದ್ರು ಜಿಲ್ಲಾ ಪಂಚಾಯತಿಲಿ ಆಗಲಿ ಅಲ್ಲಿ, ಆಗ ನಾನು ದುಡ್ಡಿಗೆ ಯಾವತ್ತೂ ಪ್ರಾಮುಖ್ಯತೆ ಕೊಡಲ್ಲ. ನಾನು ವ್ಯಕ್ತಿ ಪಕ್ಷ ಅದಂತೂ ಇದು, ಯಾಕೆಲ್ಲ ಈ ಪಕ್ಷ ಬಿಟ್ಟು ಆ ಪಕ್ಷ ಹೋದರೆ ನನಗೆ ಇದು. ಆಮೇಲೆ ನನಗೆ ಮಾತು ತುಂಬ ಮಾತು ಕೊಟ್ಟರೆ ಅದು ನಾನು ನಡೆಸ್ಕೊಡ್ತೀನಿ, ಆದರೆ ನಾನು ಮಾತು ತಪ್ಪಲ್ಲ. ನಾನು ಅದೊಂದು ನಾನು ಅವತ್ತಿಂದನೂ ಅದೇ ಅಂದರೆ ಅದೇ ಇದು. ಆಮೇಲೆ ಡಾಕ್ಟರ್ ಉದ್ದಣ್ಣಯ್ಯನು, ರಾಮಕೃಷ್ಣಪ್ಪರು, ರಾಮಕೃಷ್ಣಪ್ಪರಿಗೆ ನಾನು ಅಣ್ಣನಿಗಿಂತ ಹೆಚ್ಚಾಗಿ ನನ್ನ ಗೌರವಿಸ್ತಾರೆ ಅವರು. ನಾ ಅಧ್ಯಕ್ಷರಾದ್ರೂ ಅಷ್ಟೇ, ನನ್ನ ಅಧ್ಯಕ್ಷರ ಥರನೇ ನೋಡಿದ್ರು ಅವರು. 2.5 ವರ್ಷ ಅಧ್ಯಕ್ಷರು ಇದ್ದಾಗೂ ಅವರು ಏನೇ ಅಭಿವೃದ್ಧಿ ಕೆಲಸ ಮಾಡಬೇಕಾದ್ರೂ ಫಸ್ಟು ನೋಡ್ರಿ ಹಿಂಗೆ ಮಾಡ್ತಿದ್ದೀನಿ ಸರಸ್ವತಿ ಮಾರೇ ಅಂತ ಮನೆಗೆ ಬಂದು ಚರ್ಚೆ ಮಾಡಿಬಿಟ್ಟು ಹೋಗೋರು. ಅವ್ರು ನಾನು ತುಂಬ ಋಣಿ ಇರ್ತೀನಿ. ತಿಮ್ಮಕ್ಕ ಉದ್ದಂಡಯ್ಯವ್ರಿಗೂ ತುಂಬ ಋಣಿ ಇರೋವ್ರಿಗೂ, ಇನ್ನೂ ರಾಮಕೃಷ್ಣಯ್ಯವರೇ ಅಧ್ಯಕ್ಷರು ಈಗೂ. ನಾನು ಫಸ್ಟು ಅಧ್ಯಕ್ಷರ ಸ್ಥಾನಕ್ಕೆ ಕೂತಾಗ ನಾನು ಮೊದಲನೇ ಬಾರಿಗೆ ಅದು ಸುಮಾರು ಮೂರು ಸಲ ನಾನು ಸೋತು ಈ ಸಲ ಗೆದ್ದು ಅಧ್ಯಕ್ಷರು ಬಂದಿದ್ದೀನಿ. ಅದಕ್ಕೆ ನಾನು ಎಲ್ಲರಿಗೂ ಋಣಿಯಾಗಿರುತ್ತೀನಿ. ನಾನು ಫಸ್ಟು ಅಧ್ಯಕ್ಷರ ಸ್ಥಾನಕ್ಕೆ ಕೂತ್ಕೊಂಡ್ಮೇಲೆ ನನ್ನ ಜನತೆ, ನನ್ನ ಬಡ ಜನರು ಇರ್ತಾರಲ್ಲ, ಅವ್ರಿಗೆ ಯಾವ್ದು 94cc ಪತ್ರಗಳಾಗಲಿ, ಅಕಸ್ಮಾತ್ ನಮ್ಮ ಅದೃಷ್ಟಕ್ಕೆ ಯಾವುದಾದ್ರೂ ಜಾಗ ಇಲ್ಲಾದ್ರೂ ಇದ್ದರೆ, ಇನ್ನೂ ಸುಮಾರು ಜನ ಇದ್ದಾರೆ ಆಶ್ರಯ ಇಲ್ಲದ ಹೋದವ್ರಿಗೆ, ಅವ್ರಿಗೆ ನನ್ನ ಆಸೆ ಅದೊಂದಿದೆ ಸುಮಾರು ದಿನದಿಂದ, ಅದನ್ನ ಈಡೇರಿಸ್ಬೇಕು ಅಂತ. ಆಮೇಲೆ ನಾನೆಲ್ಲ 20 ಜನ ಸದಸ್ಯರುಗಳನ್ನು ನಾನು ಒಂದೇ ಸಮನೆ ನೋಡ್ತೀನಿ, ನಾನು ಅಧ್ಯಕ್ಷ ಸ್ಥಾನದಲ್ಲಿ ಇರೋ ತನಕ ನಾನು. ಆಮೇಲೆ ನಾನು ಮಾಡಬೇಕು ಅನ್ನೋದು, ನಮಗೆ ಇವಾಗ ರೆವಿನ್ಯೂದು ಖಾತೆ ಬಿಟ್ಟರೆ ನನ್ನ ಅಧ್ಯಕ್ಷತೆಯಲ್ಲಿ ನನ್ನ ಪಂಚಾಯತಿ ಅಭಿವೃದ್ಧಿ ಆಗುತ್ತೆ, ಎಲ್ಲರಿಗೂ ಒಳ್ಳೆ ಕೆಲಸ ಮಾಡ್ಬೋದು. ಈಗ ಸುಮಾರು ಇನ್ನೂ ಮೋರಿ ಇದೆಲ್ಲ ಆಗುತ್ತೆ. ಆಮೇಲೆ ನಮ್ಮ ಎಮ್ ಎಲ್ ಎ ಅವರು ಹೇಳಿದ್ದಾರೆ,
ಯಾಕೇಳ ನಾನು ಫಂಡ್ ತರೋಕ್ಕಾಗ್ತಾ ಇಲ್ಲ ಅಂದರೆ ಅವರೇ ಸಿದ್ದರಾಮಯ್ಯವರೇ ಹೇಳ್ಬಿಟ್ಟಿದ್ದಾರೆ ನಾವು ಯಾರಿಗೇ ಆಗಲಿ ಫಂಡ್ ಕೊಡೋಕ್ಕಾಗಲ್ಲ ನಾವು ಅಂತ. ಈಗ ನಮ್ಮ ಎಮ್ ಎಲ್ ಎರು ಫಂಡ್ ತರೋಕ್ಕೂ ಕಷ್ಟ ಆಗುತ್ತೆ, ಆದ್ರೂ ತರ್ತಾರೆ ಬಿಡ್ರಿ ಅವರು ನಮ್ಮ ಎಮ್ ಎಲ್ ಎ ಸಾಹೇಬರು. ಅದಕ್ಕೋಸ್ಕರ ನಾನು ಎಮ್ ಎಲ್ ಎವ್ರಿಗೂ ನಾನು ಚಿರಋಣಿಯಾಗಿರ್ತೀನಿ. ಆಮೇಲೆ ಡಾಕ್ಟರ್ ರುದ್ದಣ್ಣಯ್ಯನವರು, ರಾಮಕೃಷ್ಣಯ್ಯನವರು, ನಮ್ಮ ಸದಸ್ಯರುಗಳು ತುಂಬ ನನ್ನ ಮೇಲೆ ಅಭಿಮಾನ ಇಟ್ಕೊಂಡು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆಲ್ಲ, ನಾನು ಅದಕ್ಕೆ ಖುಷಿ ಪಡ್ತೀನಿ. ಸಾಹೇಬರು ಒಂದೇ ಮಾತು ಹೇಳಿದ್ರು, ಏ ಯಾರು ಎಲೆಕ್ಷನ್ಗೆ ಹೋಗ್ಬೇಡ್ರಿ, ಸರಸ್ವತಮ್ಮನ ಅಧ್ಯಕ್ಷರನ್ನ ಮಾಡಿ ಅಂತ ಅಂದರು. ನರಸಿಂಹಮೂರ್ತಿ ಎಂ ಬಿ ನರಸಿಂಹಮೂರ್ತಿ ಇರು ಅಷ್ಟೇ, ಏನು ಅಬ್ಜೆಕ್ಷನ್ ಮಾಡಲಿಲ್ಲ. ಅವ್ರಿಗೂ ನಾನು ಋಣಿ.